ಕಾರಣ ಬೇಕಲ್ಲ, ಅದಕ್ಕೆ ಕೊಟ್ಟೆ. ಒಂದು ರೂಪಾಯಿ ಇಟ್ಕೊಂಡಿಲ್ಲ. ಇವತ್ತು ನನ್ನಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ರೆ ನನ್ನನ್ನು ಬೀದಿಯಲ್ಲಿ ಬಟ್ಟೆ ಬಿಚ್ಚಿಡಿರ್ತಾರೆ. 11 ವರ್ಷ ಆಯ್ತು ನಾನು ನಿವೃತ್ತನಾಗಿ. ನಾನಿಲ್ಲಿ ಬಂದಾಗ ಮಾಸ್ಕ್ ಹಾಕೊಂಡು ಬಂದೆ. ಎಲ್ಲ ಕಡೆ ಆಗ್ತಾಯಿದ್ರು ಫೋಟೋಗ್ರಾಫರ್ ಹೇಳಿ ಸ್ವಲ್ಪ ತೆಗೀರಿ ಸ್ವಲ್ಪ ತೆಗೀರಿ ಅಂತ ಹೇಳಿದ್ರು. ಮಿಕ್ಕಿದವರೆಲ್ಲ ನನ್ನ ಕಡೆಯಲ್ಲಿ ನೋಡ್ತಾ ಇದ್ದಾರೆ, ಏನು ಇವನೊಬ್ಬನೇ ನಾನು ಮಾಸ್ಕ್ ಹಾಕೊಂಡಿದ್ದೆ, ನಾನು ಹಾಕಿದ್ದು ಯಾಕಂತ ಹೇಳ್ತೀನಿ. ನನಗೆ ಆಗ್ತದೆ ಕಾನೂನು ಪ್ರಕಾರ ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಒಬ್ರಿಗಿಂತ ಜಾಸ್ತಿ ಜನ ಇದ್ದಲ್ಲಿ ಮಾಸ್ಕ್ ಹಾಕಲೇಬೇಕಂತಿದೆ, ಹಾಕದೇ ಇದ್ರೆ ಅದಕ್ಕೆ ಶಿಕ್ಷೆ ಇದೆ. ನನ್ನನ್ನು ಜೈಲಿ ಕಳಿಸ್ಬೇಕಂತ ಭಾಳ ಜನ ಕಾಯ್ತಾ ಇದ್ದಾರೆ, ಅದಕ್ಕೆ ಆಗ ಕೊಡಬಾರ್ದ ಒಂದೇ ಕಾರಣಕ್ಕಾಗ್ತದೆ. ಮಂಡಿಗಳಲ್ಲಿ ಭಾಳ ಸುಂದರವಾದ ಕಾರ್ಯಕ್ರಮ ಭಾಗವಹಿಸಕ್ಕೆ ಭಾಳ ಸಂತೋಷ ಮಾತ್ರ ಅಲ್ಲ, ಹೆಮ್ಮೆ ಕೂಡ ಆಗ್ತಾ ಇದೆ. ಇಂಥ ಸಾರ್ವಜನಿಕ ಸೇವೆ ಮಾಡಿದಂಥ ವ್ಯಕ್ತಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಭಾಳ ಖುಷಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ಡಾಕ್ಟರ್ಸ್ ಡೇ ಅವಾರ್ಡ್ ಪಡೆಯೋರಿಗೆ ನನ್ನ ಕಂಗ್ರ್ಯಾಚುಲೇಷನ್ಸ್ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮನ್ನು ಗುರುತಿಸಿ ಈ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಸಮಾಜಕ್ಕೆ ಎರಡು ಸಂದೇಶ ಹೋಗ್ತೀವಿ. ಒಂದು, ಪ್ರಶಸ್ತಿ ಪಡೆದವರು ನಾನು ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ.